ಗೈಸ್, 2021 ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿಗೆ ಒಂದು ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ಕೇಳಿದರೆ ಒಂದು 6 ಮಾರ್ಕ್ಸ್ಗೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. SMS Auto Limited is engaged in the manufacturing of auto spare parts and submits the following information relating to acquisition of assets during the previous year 2019-20 ಅಂತ ಹೇಳಿದ್ದಾರೆ. Rate of Block 1, Block 2, Block 3 ಅಂತ ಕೊಟ್ಟಿದ್ದಾರೆ. Block 1 rate of depreciation 15%, 2 20%, 3 15%. ಓಕೆನಾ? Written down value 1/4/2019 ಅಲ್ಲಿ 10 lakhs, 16 lakhs, 8 lakhs kotidare. Additions made during the year, previous year, 1920, 25 lakhs, 14 lakhs, 12 lakhs anta helidare. Idikintu important ide date of acquisition. Yav date purchase madirodu matte use madirodu. Start madodakke. Start madirodu. June 2019. Nodi, June 2019 inda 31st March 2020 andre ಇಟ್ ಈಸ್ ಮೋರ್ ದ್ಯಾನ್ ಏಪ್ರಿಲ್ ಮೇ ಎರಡು ತಿಂಗಳಿಲ್ಲ, ಜೂನ್ ಇಂದ ಸ್ಟಾರ್ಟ್ ಮಾಡಿದ್ದಾನೆ, 10 ತಿಂಗಳು ಯೂಸ್ ಮಾಡಿದ್ದಾನೆ. ಸೇಮ್ ಬ್ಲಾಕ್ ಟು ಕೂಡ 10 ಮಂತ್ಸ್ ಯೂಸ್ ಮಾಡಿದ್ದಾನೆ, ಆದ್ರೆ ಬ್ಲಾಕ್ 3 ಮಾತ್ರ January 2020 ಸ್ಟಾರ್ಟ್ ಮಾಡಿದ್ದಾನೆ ಯೂಸ್ ಮಾಡೋದಕ್ಕೆ. ಹಾಗಾದ್ರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್ ನಮ್ಮ ಪ್ರೀವಿಯಸ್ ಇಯರ್ 31st March 2020 ಎಂಡ್ ಆಗುತ್ತೆ. ಸೊ ದೇರ್ ಫಾರ್ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಈಸ್ ಎ ಲೆಸ್ ದ್ಯಾನ್ 180 ಡೇಸ್. ಕರೆಕ್ಟಾ? ಈಗ ನಾವೇನ್ ಮಾಡೋಣ ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2019 ಅಲ್ಲಿ ನಮ್ಮ ಹತ್ರ 10 ಲ್ಯಾಕ್ಸ್, 16 ಲ್ಯಾಕ್ಸ್ ಹಾಗೆ 8 ಲ್ಯಾಕ್ಸ್ ಇತ್ತು. ಈ ವರ್ಷ ಅಡಿಷನ್ ಮಾಡಿದ್ದೀವಿ. ಅಡಿಷನ್ಸ್ ಓಕೆನಾ? ಬ್ಲಾಕ್ ಒನ್ ಅಲ್ಲಿ ಓಕೆನಾ, ಬ್ಲಾಕ್ ಒನ್ ಮೋರ್ ದ್ಯಾನ್ 180 ಡೇಸ್ ಆಗಿದೆ. ಬ್ಲಾಕ್ ಟೂದು ಮೋರ್ ದ್ಯಾನ್ 180 ಡೇಸ್ ಆಗಿದೆ. ಬ್ಲಾಕ್ 3 ಲೆಸ್ ದ್ಯಾನ್ 180 ಡೇಸ್ ಆಗಿದೆ. ಓಕೆನಾ? ಎಷ್ಟೆಷ್ಟು ಆಗಿದೆ ಅಂತ ಹೇಳಿದ್ರೆ 25 ಲ್ಯಾಕ್ಸ್, 14 ಲ್ಯಾಕ್ಸ್, 12 ಲ್ಯಾಕ್ಸ್. ಈಗ ಫಸ್ಟ್ ಇದನ್ನ ಆಡ್ ಮಾಡ್ಕೋಣ, ಯಾಕೆಂದ್ರೆ ಆಡ್ ಮಾಡಬೇಕು. ಇದು 35 ಲ್ಯಾಕ್ಸ್, ಇದು 30 ಲ್ಯಾಕ್ಸ್, ಇದು 20 ಲ್ಯಾಕ್ಸ್. ಸೇಲ್ ಮಾಡಿದೀವಂತೆ, ಅದಕ್ಕೆ ಲೆಸ್ ಮಾಡ್ತಾ ಇದ್ದೀನಿ. ಸೇಲ್ ಆಫ್ ಬ್ಲಾಕ್ ಆಫ್ ಅಸೆಟ್ಸ್, ಯಾವ್ಯಾವ ಅಸೆಟ್ಸ್, ಯಾವ್ಯಾವ ಬ್ಲಾಕ್ ಎಷ್ಟೆಷ್ಟು ಸೇಲ್ ಮಾಡ್ತಾ ಇದಾರೆ ಅಂದ್ರೆ, ಫಸ್ಟ್ ಬ್ಲಾಕ್ ನ 8 ಲ್ಯಾಕ್ಸ್ಗೆ ಸೇಲ್ ಮಾಡ್ತಾ ಇದೀವಿ. ಸೆಕೆಂಡ್ ಬ್ಲಾಕ್ ಅನ್ನ 10,75,000, ಥರ್ಡ್ ಬ್ಲಾಕ್ ಅನ್ನ 6,50,000 ರುಪೀಸ್ಗೆ ಸೇಲ್ ಮಾಡ್ತಾ ಇದೀವಿ. ಹಾಗಾದ್ರೆ ನಮ್ಗೆ ಡಿಪ್ರಿಸಿಯಬಲ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 27 ಲ್ಯಾಕ್ಸ್, ಇದು 19,25,000, ಇದು 13,50,000 ಬರ್ತಾ ಇದೆ. ಓಕೆನಾ? ಇಷ್ಟು ಏನು ಡಿಪ್ರಿಸಿಯಬಲ್ ವ್ಯಾಲ್ಯೂ ಆಯಿತು. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಓಕೆನಾ, ನಾವು ಬ್ಲಾಕ್ ಒನ್ ಅಲ್ಲಿ, ಬ್ಲಾಕ್ ಒನ್ ಮೋರ್ ದ್ಯಾನ್ 180 ಡೇಸ್ ಎರಡೂ ಅಸೆಟ್ ನ ಯೂಸ್ ಮಾಡಿರೋದ್ರಿಂದ 27 ಲ್ಯಾಕ್ ರುಪೀಸ್ ಮೇಲೆ 15% ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಷ್ಟು ಮಾಡ್ತೀವಿ? 15 ಲ್ಯಾಕ್ ರುಪೀಸ್ ಅನ್ನ 15% ಅನ್ನ ಮಾಡ್ತೀವಿ. ಸೊ 27 ಲ್ಯಾಕ್ಸ್ ಮೇಲೆ 15% 4,05,000 ರುಪೀಸ್ ಬರ್ತಾ ಇದೆ. ಬ್ಲಾಕ್ ಟೂ ಕೂಡ ಮೋರ್ ದ್ಯಾನ್ 180 ಡೇಸ್ ಯೂಸ್ ಮಾಡಿರೋದ್ರಿಂದ, ಅದರಲ್ಲಿ ಒಂದಷ್ಟು ಮಾರಿರೋದ್ರಿಂದ ಈ ಡಿಪ್ರಿಸಿಯಬಲ್ ವ್ಯಾಲ್ಯೂ ಮೇಲೆ 19,25,000 ಮೇಲೆ 15% ಅಷ್ಟು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ 2,88,750 ರುಪೀಸ್ ಬರ್ತಾ ಇದೆ. ಇನ್ನ ಬ್ಲಾಕ್ 3 ನೋಡಿದ್ರೆ ಒಟ್ಟು 20 ಲಕ್ಷ ಇತ್ತು,
ಅದರಲ್ಲಿ 6.5 ಲಕ್ಷ ಮಾರ್ಬಿಟ್ಟಿದ್ದೀವಿ. ಆದ್ರೆ ಯಾವ್ಯಾವ ಅಸೆಟ್ ಎಷ್ಟೆಷ್ಟು ದಿನ ಯೂಸ್ ಮಾಡಿದೀವಿ ಅಂತ ಕೊಟ್ಟಿಲ್ಲ. ಅದಕ್ಕೆ ಡಿಪ್ರಿಸಿಯಬಲ್ ವ್ಯಾಲ್ಯೂ 13,50,000 ಏನಿದೆ ಇದರ ಮೇಲೆ ಇದು ಎರಡೂ ಕೂಡ 180 ಡೇಸ್ ಕಡಿಮೆ ಯೂಸ್ ಮಾಡಿರೋದು, ಲೆಸ್ ದಾನ್ 180 ಡೇಸ್ ಮಾಡಿರೋದ್ರಿಂದ 15% ಕೊಡಬೇಕು. ಆದ್ರೆ ಲೆಸ್ ದಾನ್ 180 ಡೇಸ್ ಆಗಿರೋದ್ರಿಂದ ಓಕೆನಾ ಇದನ್ನ ಮೋರ್ ದಾನ್ 180 ಡೇಸ್ ಅಂತ ಕರಿತೀನಿ. ಯಾವುದು ಬ್ಲಾಕ್ ಒನ್ ಮತ್ತೆ ಬ್ಲಾಕ್ ತ್ರೀ. ಸೊ ಈಗ ಬ್ಲಾಕ್ ತ್ರೀ ಬಂದು ಓಕೆನಾ ಬ್ಲಾಕ್ ತ್ರೀ ಬಂದು ಲೆಸ್ ದಾನ್ 180 ಡೇಸ್ ಆಗಿರೋದ್ರಿಂದ ಓಕೆನಾ ಲೆಸ್ ದಾನ್ 180 ಡೇಸ್ ಆಗಿರೋದ್ರಿಂದ ನಾವು 13,50,000 ರುಪೀಸ್ ಮೇಲೆ 15% ಇದರಲ್ಲಿ ಅರ್ಧ ಮಾತ್ರ ಕೊಡ್ತೀವಿ ಓಕೆನಾ. ಸೊ ಈಗ 13,50,000 ಮೇಲೆ 15% ಡಿವೈಡೆಡ್ ಬೈ 1/2 ಅಂದ್ರೆ 1,01,250 ರುಪೀಸ್ ಅಷ್ಟು ನಾರ್ಮಲ್ ಡಿಪ್ರಿಸಿಯೇಷನ್ ಬರ್ತಾ ಇದೆ. ಈಗ ಇನ್ನೊಂದು ಮಾಡಬೇಕು, ಏನದು ಅಂದ್ರೆ ಅಡಿಷನಲ್ ಡಿಪ್ರಿಸಿಯೇಷನ್ ಮಾಡಬೇಕು. ನೋಡಿ ಅಡಿಷನಲ್ ಡಿಪ್ರಿಸಿಯೇಷನ್ 20% ಮಾಡಬೇಕು. ಆದ್ರೆ ಇಲ್ಲಿ ಬ್ಲಾಕ್ ಒನ್ ಬ್ಲಾಕ್ ಟೂ ಎರಡು ಕೂಡ ಮೋರ್ ದಾನ್ 180 ಡೇಸ್ ಈ 25 ಲಕ್ಷ ಮತ್ತೆ 14 ಲಕ್ಷನ ಯೂಸ್ ಮಾಡಿರೋದ್ರಿಂದ ಸೊ ಬ್ಲಾಕ್ ಒನ್ ಅಂಡ್ ಬ್ಲಾಕ್ ಟೂ ಎರಡನ್ನೂ ಕೂಡ ಫುಲ್ 20% ಕೊಡೋಣ. ಯಾವ್ದ್ರ ಮೇಲೆ ಅಂದ್ರೆ 25 ಲ್ಯಾಕ್ಸ್ ಅಡಿಷನ್ ಏನ್ ಮಾಡಿದೀವಿ ಅದರ ಮೇಲೆ 20% ಅಂದ್ರೆ 5 ಲಕ್ಷ. ಬ್ಲಾಕ್ ತ್ರೀ ಬ್ಲಾಕ್ ಟೂ ಬಂದು 14 ಲ್ಯಾಕ್ಸ್ ಇದೆ, 14 ಲ್ಯಾಕ್ಸ್ ಮೇಲೆ 20% ಫುಲ್ ಕೊಟ್ರೆ ಓಕೆನಾ ನಮ್ಗೆ 2,80,000 ಬರ್ತಾ ಇದೆ. ಆದ್ರೆ ಬ್ಲಾಕ್ ತ್ರೀ ಮಾತ್ರ ಏನ್ ಮಾಡಿದಾನೆ ಅವನು ಅಂದ್ರೆ ಲೆಸ್ ದಾನ್ 180 ಡೇಸ್ ಯೂಸ್ ಮಾಡಿದಾನೆ, ಅದಕ್ಕೆ 12 ಲ್ಯಾಕ್ಸ್ ಮೇಲೆ 20% ಇದರಲ್ಲಿ ಅರ್ಧ ಅಂದ್ರೆ 10% 1,20,000 ರೂಪಾಯಿ ಅಷ್ಟು ಡಿಪ್ರಿಸಿಯೇಷನ್ ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡಬಹುದು. ಹಾಗಾದ್ರೆ ನಮಗೆ ಟೋಟಲ್ ಡಿಪ್ರಿಸಿಯೇಷನ್ 9,05,000 ಬರ್ತಾ ಇದೆ. ಇದು 5,68,750 ರುಪೀಸ್. ಇದು 2,21,250 ರುಪೀಸ್ ಬರ್ತಾ ಇದೆ. ಇದು ಟೋಟಲ್ ಡಿಪ್ರಿಸಿಯೇಷನ್. ಇದನ್ನ ಎ ಅಂತ ಕರೆಯೋಣ, ಇದನ್ನ ಬಿ ಅಂತ ಕರೆಯೋಣ. ಈಗ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2020 27 ಲ್ಯಾಕ್ಸ್ ಅಲ್ಲಿ 9,05,000 ಹೋದ್ರೆ ಇನ್ ಎಷ್ಟು ಬರುತ್ತೆ ಅಂದ್ರೆ 9,05,000. ಇದು 750, 14 - 11 - 8 - 13,56,750. ಇದು 750, 8, 4, 3 - 2, 1, 11,28,750 ರುಪೀಸ್. ನೋಡಿ ಇಷ್ಟು ಮಾಡಿದ್ರೆ ನಿಮ್ಗೆ 6 ಮಾರ್ಕ್ಸ್ ಬರುತ್ತೆ. ಇದೇ ತರದ ಕ್ವಶನ್ ಒಂದು 14 ಮಾರ್ಕ್ಸ್ಗೂ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನಾರ್ಮಲ್ ಡಿಪ್ರಿಸಿಯೇಷನ್ ಅಡಿಷನಲ್ ಡಿಪ್ರಿಸಿಯೇಷನ್ ಎರಡು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆನಾ, ಕಾಪಿ ಮಾಡಿ.